ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನವರಾತ್ರಿ. ಈ ನವರಾತ್ರಿ 9 ದಿನಗಳಲ್ಲಿ ಬನ್ನಿ ಪೂಜೆನ ನಾವು ಏನಕ್ಕೆ ಮಾಡ್ತೀವಿ, ಬನ್ನಿ ಮರದ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಬನ್ನಿ ಪೂಜೆಗೆ ಸಾಕಷ್ಟು ಮಹತ್ವವಿದೆ. ಹಾಗೆ ಋಗ್ವೇದದಲ್ಲಿ ಕೂಡ ಈ ಬನ್ನಿ ಮರದ ಬಗ್ಗೆ ಹೇಳಿದ್ದಾರೆ. ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮನು ಕೂಡ ಈ ಬನ್ನಿ ಪೂಜೆ ಮಾಡಿದ್ದಾನೆ ಎಂಬ ಕತೆ ಕೂಡ ಇದೆ. ಹಾಗಾದರೆ ನಾವುಗಳು ಈ ಬನ್ನಿ ಮರಕ್ಕೆ ಯಾಕೆ ಪೂಜೆ ಮಾಡಬೇಕು ಅನ್ನೋದ್ರ ಕತೆ ಏನಿದೆ ಗೊತ್ತಾ? ನವರಾತ್ರಿ ಅಂದರೆ ನವದುರ್ಗೆಯರ ಪ್ರತೀಕ. ಇದು ದುಷ್ಟಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕ ಆಗಿದೆ. ಬನ್ನಿ ಮರವನ್ನು ಶಮೀವೃಕ್ಷ ಅಂತ ಕೂಡ ಕರೀತಾರೆ. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡ್ತಿರುವಾಗ ದೇವತಾ ವೃಕ್ಷಗಳು ಪ್ರತ್ಯಕ್ಷವಾದವು. ಅದರಲ್ಲಿ ಶಮೀವೃಕ್ಷ ಕೂಡ ಒಂದು. ಇದನ್ನು ಬೆಂಕಿಯನ್ನು ಉತ್ಪಾದಿಸುವ ಒಂದು ಸಾಧನವಾಗಿ ಬೆಳೆಸ್ತಾರೆ. ಅದಕ್ಕೆ ಇದನ್ನು ಹರಿಣಿ ಅಂತ ಕರೀತಾರೆ. ಮಹಾಭಾರತದಲ್ಲಿ ಕೂಡ ಈ ಬನ್ನಿ ವೃಕ್ಷದ ಉಲ್ಲೇಖವಿದೆ. ಪಾಂಡವರು ವನವಾಸಕ್ಕೆ ಹೋಗುವಾಗ ತಮ್ಮ ಆಯುಧಗಳನ್ನೆಲ್ಲ ಒಂದು ಮೂಟೆಯಲ್ಲಿ ಕಟ್ಬಿಟ್ಟು ಬನ್ನಿ ಮರದ ಮೇಲೆ ಇಟ್ಟಿರ್ತಾರೆ. ಅದು ಅವರು ವನವಾಸ ಮುಗಿಸ್ಕೊಂಡು ಬರೋವರೆಗೂ ಸುರಕ್ಷಿತವಾಗಿರಲಿ ಅಂತ ಹೇಳ್ಬಿಟ್ಟು ಅವರು ಶಮಿ ವೃಕ್ಷವನ್ನು ಪೂಜೆ ಮಾಡ್ತಾರೆ. ವನವಾಸದಿಂದ ಬಂದ ನಂತರ ಈ ಬನ್ನಿ ಮರಕ್ಕೆ ಪೂಜೆ ಮಾಡಿಬಿಟ್ಟು ಆಯುಧಗಳಿಂದನೇ ಕೌರವರನ್ನ ಸೋಲಿಸ್ತು ಅಂತ ಹೇಳಲಾಗಿದೆ. ಹಾಗಾಗಿ ಬನ್ನಿ ಮರವನ್ನು ಪೂಜಿಸಿದರೆ ಎಂದಿಗೂ ಸೋಲಿಲ್ಲೋ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾದರೆ ಈ ಬನ್ನಿ ಮರವನ್ನು ಯಾರೆಲ್ಲ ಪೂಜೆ ಮಾಡ್ಬೋದು? ಪ್ರತಿಯೊಬ್ಬರು ಸಹ ಮಾಡ್ಬೋದು. ಕನ್ಯೆಯರು ಮಾಡ್ಬೋದು, ಗೃಹಿಣಿಯರು, ಯಾರು ಬೇಕಾದರೂ ಸಹ ಈ ಬನ್ನಿ ಮರವನ್ನು ಪೂಜೆ ಮಾಡ್ಬೋದು. ಈ ಮರವನ್ನು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಅಂದ್ಕೊಂಡಿರೋ ಇಚ್ಛೆ ಎಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆಯೇ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ ಅನ್ನೋದು ನಂಬಿಕೆ ಆಗಿದೆ. ಈ 9 ದಿನ ಒಂದೊಂದು ದಿನ ಒಂದೊಂದು ದೇವಿನ ಪೂಜೆ ಮಾಡ್ತಾರೆ. ಮೊದಲನೇ ದಿನ ಶೈಲಪುತ್ರಿ. ಈ ದೇವಿಯು ಪ್ರಕೃತಿಯ ಸಂಕೇತ ಆಗಿರ್ತಾರೆ. ಮತ್ತು ಈ ದಿನದ ಶ್ರೇಷ್ಠ ಬಣ್ಣ ಬಂದು ಹಳದಿ. ಎರಡನೇ ದಿನ ಬ್ರಹ್ಮಚಾರಿಣಿ. ಈ ಬ್ರಹ್ಮಚಾರಿಣಿ ದೇವಿಯು ಜ್ಞಾನದ ಸಂಕೇತ. ಹಾಗೆ ಈ ದಿನದ ಶ್ರೇಷ್ಠ ಬಣ್ಣ ಹಸಿರು. ಮೂರನೇ ದಿನ ಚಂದ್ರಘಟ್ಟ ದೇವಿ. ಈ ದೇವಿಯು ನಿರ್ಭಯ ಮತ್ತು ಪರಾಕ್ರಮದ ಸಂಕೇತ ಆಗಿರ್ತಾರೆ. ಈ ದಿನದ ವಿಶೇಷ ಬಣ್ಣ ಬೂದು ಬಣ್ಣ. ನಾಲ್ಕನೇ ದಿನ ಕೂಷ್ಮಾಂಡ ದೇವಿ. ಈ ದೇವಿಯು ಸಂತೋಷದ ಪ್ರತೀಕ ಆಗಿರ್ತಾರೆ. ಮತ್ತು ಹಾಗೆ ಈ ದಿನದ ಬಣ್ಣ ಕಿತ್ತಳೆ. ಐದನೇ ದಿನ ಸ್ಕಂದಮಾತ. ಈ ದಿನ ವಿಶೇಷವಾಗಿ ಬಿಳಿ ಬಣ್ಣನ ಉಪಯೋಗಿಸ್ಬೇಕು, ಯಾಕಂದರೆ ಅದು ಶುದ್ಧತೆಯ ಸಂಕೇತವಾಗಿರುತ್ತದೆ. ಆರನೇ ದಿನ ಕಾತಾಯಿನಿ ದೇವಿ. ಈ ದೇವಿಯು ಶತ್ರು ಸಂಹಾರ ಮಾಡಿರೋದ್ರಿಂದ ಹಾಗಾಗಿ ಈ ದಿನ ಕೆಂಪು ಬಣ್ಣ ಶ್ರೇಷ್ಠವಾಗಿರುತ್ತದೆ. ಏಳನೇ ದಿನ ಕಾಳರಾತ್ರಿ ದೇವಿ. ಈ ದೇವಿಯ ಬಣ್ಣ ಗಾಢ ನೀಲಿಯಾಗಿರುತ್ತದೆ. ಅದರ ಪ್ರತೀಕ ಏನಪ್ಪ ಅಂತ ಅಂದರೆ ಶಕ್ತಿ. ಎಂಟನೇ ದಿನ ಮಹಾಗೌರಿ. ಈ ದೇವಿಯು ಭರವಸೆಯ ಪ್ರತೀಕ. ಈ ದಿನದ ಬಣ್ಣ ಗುಲಾಬಿ. ಒಂಬತ್ತನೇ ದಿನ ಸಿದ್ಧಿದಾತ್ರಿ. ಇದು ಶಕ್ತಿಯ ಪ್ರತೀಕ ಆಗಿರುತ್ತದೆ. ಹಾಗೆ ಶ್ರೇಷ್ಠವಾದ ಬಣ್ಣ ನೇರಳೆ ಬಣ್ಣ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಇದು ನವರಾತ್ರಿಯ ಮಹತ್ವವಾಗಿದೆ. ಹಾಗೆ ನಾನು ಪ್ರತಿದಿನ ಒಂದೊಂದು ದೇವಿದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.